ನಮಸ್ಕಾರ ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲ ತತ್ವಾಭಿಯೋಗ ಚಾನೆಲ್ಗೆ ಸ್ವಾಗತ. ನನ್ನ ಹಿಂದಿನ ವಿಡಿಯೋದಲ್ಲಿ ಪ್ರತ್ಯಂಗಿರ ದೇವಿಯ ಬಗ್ಗೆ ಮಾಡಿದ್ದೆ. ಇವತ್ತಿನ ವಿಡಿಯೋ ಪ್ರತ್ಯಂಗಿರ ದೇವಿಯ ಯಂತ್ರದ ಉಪಯೋಗಗಳು ಮತ್ತು ಅದರ ಮಹಿಮೆಗಳು. ಪ್ರತ್ಯಂಗಿರ ದೇವಿಯನ್ನು ನರಸಿಂಹಿ ಎಂದು ಕರೆಯಲಾಗುತ್ತದೆ. ನರಸಿಂಹಿಕ ಮತ್ತು ಅಥರ್ವಣ ಭದ್ರಕಾಳಿಯ ಶಕ್ತಿಗೆ ಸಂಬಂಧಿಸಿದ ಹಿಂದೂ ದೇವತೆ. ಅವಳು ಗಂಡು ಸಿಂಹಗಳ ಮುಖ ಮತ್ತು ಸ್ತ್ರೀ ಮಾನವ ದೇಹಗಳನ್ನು ಹೊಂದಿರುವ ದೇವತೆಯಾಗಿ ಪ್ರತಿನಿಧಿಸಲ್ಪಟ್ಟಿದ್ದಾಳೆ. ಅವಳು ವಿಷ್ಣು, ಶಿವ ಮತ್ತು ಶಕ್ತಿಯ ಸಂಯೋಜಿತ ವಿನಾಶಕಾರಿ ಶಕ್ತಿಯನ್ನು ಹೊಂದಿದ್ದಾಳೆ. ಸಿಂಹ ಮತ್ತು ಮಾನವ ರೂಪಗಳ ಈ ಸಂಯೋಜನೆಯು ಒಳ್ಳೆಯದು ಮತ್ತು ಕೆಟ್ಟದರ ಸಮತೋಲನೆಯನ್ನು ವಿವರಿಸುತ್ತದೆ. ಆಕೆಯನ್ನು ಅಥರ್ವ ವೇದ ಮತ್ತು ಮಾಂತ್ರಿಕ ಮಂತ್ರಗಳ ದೇವತೆ ಎಂದು ಕರೆಯಲಾಗುತ್ತದೆ. ಶ್ರೀ ಪ್ರತ್ಯಂಗಿರ ದೇವಿಯು ಸಹ ಶ್ರೀ ಚಕ್ರದೊಂದಿಗೆ ಸಂಬಂಧ ಹೊಂದಿದ್ದಾಳೆ. ಅವಳು ವಾಮಾಚಾರದಿಂದ ಉಂಟಾಗುವ ಪ್ರಭಾವಗಳ ಪ್ರಬಲ ನಿವಾರಕ ಎಂದು ಪರಿಗಣಿಸಲಾಗುತ್ತದೆ. ಶ್ರೀಚಕ್ರ ಆರಾಧನೆಯಲ್ಲಿ ಅವಳು ಭಕ್ತರನ್ನು ಎಲ್ಲ ವಿಘ್ನಗಳಿಂದ ರಕ್ಷಿಸುತ್ತಾಳೆ ಮತ್ತು ಅವನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾಳೆ. ವೀಕ್ಷಕರೇ, ಪ್ರತ್ಯಂಗಿರ ದೇವಿ ಯಂತ್ರದ ಪ್ರಯೋಜನಗಳು. ಪ್ರತ್ಯಂಗಿರ ದೇವಿ ಯಂತ್ರವನ್ನು ನಮ್ಮ ಜೀವನದಿಂದ ಅಡೆತಡೆಗಳನ್ನು ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ. ಭೌತಿಕ ಸೌಕರ್ಯ ಮತ್ತು ಸಂತೋಷವನ್ನು ನೀಡುತ್ತದೆ. ಇದು ದುಷ್ಟಶಕ್ತಿಗಳ ಪ್ರಭಾವವನ್ನು ತಡೆ ಹಾಕಲು ಸಹಾಯ ಮಾಡುತ್ತದೆ. ಎಲ್ಲ ನಕಾರಾತ್ಮಕ ಶಕ್ತಿಗಳು ಸೋಂಕು, ಮಾಟ ಮಂತ್ರ ಮತ್ತು ದುಷ್ಟ ಕಣ್ಣುಗಳಿಂದ ರಕ್ಷಣೆ ಕೊಡುತ್ತದೆ. ವಿಮೋಚನೆ ಮತ್ತು ಭಕ್ತಿ ಸೇವೆಯನ್ನು ನೀಡುತ್ತದೆ. ಸಕಾರಾತ್ಮಕ ಕರ್ಮಗಳನ್ನು ನಾಶ ಮಾಡಲು ಬಹಳ ಶಕ್ತಿಯುತವಾಗುತ್ತದೆ. ಇಚ್ಛಾಶಕ್ತಿ, ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನವನ್ನು ಹೆಚ್ಚಿಸುತ್ತದೆ. ಪ್ರತ್ಯಂಗಿರ ದೇವಿ ಯಂತ್ರದ ಆಧ್ಯಾತ್ಮಿಕ ಪ್ರಯೋಜನಗಳು. ಪ್ರತ್ಯಂಗಿರ ದೇವಿ ಯಂತ್ರ ವಿಮೋಚನೆ ಮತ್ತು ಭಕ್ತಿ ಸೇವನೆಯನ್ನು ನೀಡುತ್ತದೆ. ಪ್ರತ್ಯಂಗಿರ ದೇವಿಯ ದೈವಿಕ ಆಶೀರ್ವಾದಕ್ಕಾಗಿ ಪ್ರತ್ಯಂಗಿರ ದೇವಿ ಯಂತ್ರವನ್ನು ಜಾತಕದಲ್ಲಿನ ಗ್ರಹಗಳ ದೋಷಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಇದು ಅಂತಃಕರಣ ಶುದ್ಧಿಯಿಂದ ಪಾಪಗಳನ್ನು ಮತ್ತು ಹಿಂದಿನ ಕರ್ಮವನ್ನು ನಾಶಪಡಿಸುತ್ತದೆ. ಇದು ಧ್ಯಾನ ಮತ್ತು ಆಧ್ಯಾತ್ಮಿಕ ಸಾಧನೆಗಳಿಗೆ ಅತ್ಯಂತ ಶಕ್ತಿಶಾಲಿ ಯಂತ್ರವಾಗಿದೆ. ಇದು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಪ್ರತ್ಯಂಗಿರ ದೇವಿ ಯಂತ್ರವನ್ನು ಹೇಗೆ ಬಳಸಬೇಕು? ಯಂತ್ರಗಳು ಶಕ್ತಿಯ ಮಹಾನ್ ಕಾಸ್ಮಿಕ್ ಕಂಡಕ್ಟರ್ಗಳಾಗಿ ಪ್ರಕೃತಿಯ ಆಂಟೆನಾ ಅಂತೆ ಸಮರಸ್ಯ, ಸಮೃದ್ಧಿ, ಯಶಸ್ಸು, ಉತ್ತಮ ಆರೋಗ್ಯ, ಯೋಗ ಮತ್ತು ಧ್ಯಾನಕ್ಕಾಗಿ ಪ್ರಬಲ ಸಾಧನವಾಗಿರುತ್ತದೆ. ಯಂತ್ರಗಳು ಜ್ಯಾಮಿತೀಯ ಮಾದರಿಗಳ ಸರಣಿಯನ್ನು ಒಳಗೊಂಡಿರುತ್ತದೆ. ಮನಸ್ಸು ಯಂತ್ರದ ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಯಂತ್ರಗಳನ್ನು ಸಾಮಾನ್ಯವಾಗಿ ತಾಮ್ರದಿಂದ ತಯಾರಿಸಲ್ಪಡುತ್ತದೆ. ಯಂತ್ರವನ್ನು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಶುದ್ಧ ಮತ್ತು ಪವಿತ್ರ ಬಿಳಿ ಪೀಠದಲ್ಲಿ ಇರಿಸಿ ಯಂತ್ರವನ್ನು ಇತರ ಜನರು ಮುಟ್ಟಲು ಬಿಡಬೇಡಿ. ನಿಯತಕಾಲಿಕವಾಗಿ ಯಂತ್ರವನ್ನು ಗುಲಾಬಿ ಜಲದಿಂದ ಅಥವಾ ಹಾಲಿನೊಂದಿಗೆ ತೊಳೆಯಿರಿ. ನಂತರ ಅದನ್ನು ನೀರಿನಿಂದ ತೊಳೆಯುತ್ತಾ ಮತ್ತು ಒಣಗುತ್ತಾ ಒರೆಸಿರಿ. ಯಂತ್ರದ ಬಣ್ಣವು ಸಮಯದ ಅವಧಿಯಲ್ಲಿ ಬದಲಾಗಬಹುದು. ಆದಾಗ್ಯೂ ಇದು ಯಂತ್ರದ ಶಕ್ತಿಯನ್ನು ದುರ್ಬಲಗೊಳಿಸುವುದಿಲ್ಲ. ಮೂಲೆಗಳಲ್ಲಿ, ನಾಲ್ಕು ಮೂಲೆಗಳಲ್ಲಿ ಮತ್ತು ಯಂತ್ರದ ಮಧ್ಯದಲ್ಲಿ ಶ್ರೀಗಂಧದ ಬೊಟ್ಟನ್ನು ದುಂಡಾಗಿ ಇಡೀರಿ. ಯಂತ್ರದ ಮುಂದೆ ಮೇಣುಬತ್ತಿ ಅಥವಾ ತುಪ್ಪದ ದೀಪ ಮತ್ತು ಧೂಪ ದ್ರವ್ಯಗಳನ್ನು ಬೆಳಗಿಸಿ. ನೀವು ತಾಜಾ ಅಥವಾ ಒಣ ಹಣ್ಣುಗಳನ್ನು ಪ್ರಸಾದವಾಗಿ ನೀಡಬಹುದು. ಯಂತ್ರದ ಮುಂದೆ ಕುಳಿತು ಈ ಮಂತ್ರವನ್ನು ಜಪಿಸುತ್ತಾ ನೀವು ಯಂತ್ರದ ಶಕ್ತಿಯನ್ನು ಪಡೆಯಬಹುದು. ಓಂ ಐಂ ಹ್ರೀಂ ಶ್ರೀಂ ಪ್ರತ್ಯಂಗಿರೀಮಾಂ ರಕ್ಷ ರಕ್ಷಮಾಂ ಶತ್ರುಂ ಭಂಜೈ ಭಂಜೈ ಫೇಹಂ ಫಟ್ ಸ್ವಾಹಾ. ಓಂ
ಐಂ ಹ್ರೀಂ ಶ್ರೀಂ ಪ್ರತ್ಯಂಗಿರೇ ಮಾಂ ರಕ್ಷ ರಕ್ಷ ಮಾಂ ಶತ್ರುಂ ಭಂಜೈ ಭಂಜೈ ಫೇ ಹಂ ಫಟ್ ಸ್ವಾಹ. ಈ ಮಂತ್ರವನ್ನು ಕನಿಷ್ಠ ಬಾರಿ 9, 18 ಅಥವಾ 108 ಬಾರಿ ಜಪಿಸತಕ್ಕದ್ದು. ವೀಕ್ಷಕರೇ, ಇವತ್ತಿನ ವಿಷಯ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತುವುದು ಮರೆಯಬೇಡಿ. ನಮಸ್ಕಾರ.